ಕಾಂಗ್ರೆಸ್ ವಿರುದ್ಧವೂ ಸಿಎಂ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ರು. ಕೈ ನಾಯಕರು ಅಧಿಕಾರಕ್ಕೆ ಬರುವ ಭ್ರಮೆಯಲ್ಲಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಸಿಎಂ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕರು ಅಧಿಕಾರಕ್ಕೆ ಬರುವಂತಹ ಭ್ರಮೆಯಲ್ಲಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಈ ರೀತಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಹತಾಶೆಯಾಗಿದೆ, ಹೀಗಾಗಿ ಕೀಳುಮಟ್ಟದ ಭಾಷೆ ಬಳಸುತ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಬಹಳ ಹತಾಶರಾಗಿದ್ದಾರೆ, ಡೆಸ್ಪರೇಟ್ ಆಗಿದ್ದಾರೆ. ಹೀಗಾಗಿ ಅವರು ಬಳಸುವಂಥ ಭಾಷೆಯಲ್ಲಿ ವ್ಯಕ್ತ ಆಗ್ತದೆ. ಎಂದೆಂದೂ ರಾಜಕಾರಣದಲ್ಲಿ, ಕರ್ನಾಟಕ ರಾಜಕಾರಣದಲ್ಲಿ ಬಳಕೆ ಆಗದಿರುವಂಥ ಭಾಷೆಗಳು ವ್ಯಕ್ತ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಅದು ಹತಾಶೆಯ ಒಂದು ಸಂಕೇತ ಅಂತ ನಾನು ಹೇಳೋಕ್ಕೆ ಇಚ್ಛೆ. ಆ ಪಕ್ಷದ ಸಂಘಟನೆಗೋಸ್ಕರ ಮೊನ್ನೆ ಅವರು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ರು, ಆಮೇಲೆ ತುಮಕೂರು ಚಿತ್ರದುರ್ಗ ಹೋಗಿದ್ರು, ಆಮೇಲೆ ಮೈಸೂರು ಮಂಡ್ಯಕ್ಕೆ ಹೋಗಿದ್ರು. ಅದೇ ರೀತಿ